ಎಲ್ಲರಿಗೂ ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸಖತ್ತಾಗಿರ್ತಕ್ಕಂಥ ಇಡ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಇದೇ ಥರ ಇಡ್ಲಿ ಬ್ಯಾಟರ್ನ ನೀವು ಕೂಡ ರೆಡಿ ಮಾಡ್ಕೋಬೋದು. ತುಂಬ ಸುಲಭವಾಗಿ ಒಳ್ಳೆ ಮಲ್ಲಿಗೆ ರೀತಿ ಇರತಕ್ಕಂಥ ಇಡ್ಲಿಗಳನ್ನ ನೀವು ಕೂಡ ಮಾಡ್ಕೋಬೋದು. ತುಂಬ ವೈಟಾಗಿ ಬರುತ್ತೆ. ಎಷ್ಟೋ ಜನ ಹೇಳ್ತಾ ಇರ್ತಾರೆ ತುಂಬ ಕೆಂಚಿಗಿರುತ್ತೆ ಇಡ್ಲಿಗಳು, ಆ ಥರ ಎಲ್ಲ ಮಾಡ್ತಾರೆ ಅಂತ. ವೈಟಾಗಿಯೇ ತುಂಬ ಸುಲಭವಾಗಿ ಮಲ್ಲಿಗೆ ರೀತಿ ಉಬ್ಬಿ ಬರ್ತಕ್ಕಂಥ ಇಡ್ಲಿಗಳನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ, ನಾನು ತೋರಿಸ್ತಕ್ಕಂಥ ವಿಧಾನದಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ನಾನು ಪದಾರ್ಥಗಳನ್ನ ಹಾಕ್ಕೊಳ್ತೀನಿ ಅಂತ ನೋಡೋಣ. ನಾನಿಲ್ಲಿ ಇಡ್ಲಿ ರೈಸನ್ನು ತಗೊಂಡು 4 ಕಪ್ಪಿನಷ್ಟು ರೈಸನ್ನು ನಾನು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಇಡ್ಲಿ ರೈಸ್ ಇಲ್ಲ ಅಂತಂದರೆ ರೇಷನ್ ಅಕ್ಕಿನಲ್ಲೂ ಮಾಡ್ಬೋದು, ತುಂಬ ಚೆನ್ನಾಗಿ ಇಡ್ಲಿಗಳು ಬರುತ್ತೆ. ಈಗ 4 ಕಪ್ಪಿನಷ್ಟು ಇಡ್ಲಿ ರೈಸನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. 4 ಕಪ್ಪು ಇಡ್ಲಿ ರೈಸ್ಗೆ 1 ಕಪ್ಪಿನಷ್ಟು ಉದ್ದಿನ ಬೇಳೆನ ಸೇರಿಸ್ಕೋಬೇಕು. ಅದರಲ್ಲಿ 1/2 ಕಪ್ಪಿನಷ್ಟು ಸಾಬುದಾನ, ಸಬ್ಬಕ್ಕಿ ಅಂತಲೂ ಕೂಡ ಹೇಳ್ತೀವಿ, ಅದನ್ನು ಕೂಡ ಸೇರಿಸ್ಕೋಬೋದು. ಇಲ್ಲಿ ನೀವು ಬಿಡಿಬಿಡಿಯಾಗಿ ಸಬ್ ಸಪ್ರೇಟಾಗಿ ನೀವು ನೆನೆಸ್ಕೋಬೋದು. ನಾನು ಮೂರನ್ನು ಒಟ್ಟಿಗೆ ಸೇರಿಸಿ ನೆನೆಸ್ತಾ ಇದ್ದೀನಿ. ಅಕ್ಕಿನಲ್ಲಿ ಪೌಡ್ರ್ ಜಾಸ್ತಿ ಇರೋದ್ರಿಂದ ನಾವು ಚೆನ್ನಾಗಿ ಒಂದು 2-3 ಬಾರಿ ತೊಳಿಬೇಕಾಗತ್ತೆ. ತೊಳೆದಾದ ನಂತರ ನೋಡಿ, ಈ ರೀತಿಯಲ್ಲಿ ಸ್ವಲ್ಪನೂ ಕೂಡ ಪೌಡ್ರ್ ಇರಬಾರ್ದು, ತಿಳಿ ತಿಳಿಯಾಗಿ ನೀರು ಇರಬೇಕು. ಆ ರೀತಿಯಲ್ಲಿ ನೀಟಾಗಿ ತೊಳ್ಕೊಂಡು ಇದನ್ನು ಒಂದು 5 ರಿಂದ 6 ಗಂಟೆಗಳ ಕಾಲ ನೆನೆಸ್ಕೋಬೇಕಾಗತ್ತೆ. ನಾವು ಎಷ್ಟು ಚೆನ್ನಾಗಿ ತೊಳಿತೀವಿ ಅಷ್ಟು ಚೆನ್ನಾಗಿ ನಿಮಗೆ ಇಡ್ಲಿಗಳು ಬರುತ್ತೆ. ಈಗ ಆಲ್ರೆಡಿ ಸಂಜೆ 1-7 ಗಂಟೆ ಆಗಿದೆ. ಈ ಟೈಮಲ್ಲಿ ನಾನು ರುಬ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ 12 ಗಂಟೆನಲ್ಲಿ ನೆನೆಸಿಟ್ಕೊಂಡಿದ್ದೆ. ಈಗ ನೀರನ್ನು ಬಸಿದು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಬನ್ನಿ, ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಈ 3 ಪದಾರ್ಥಗಳನ್ನ ರುಬ್ಕೊಳ್ಳೋದ್ರ ಜೊತೆಗೆ ಇಡ್ಲಿ ನಿಮಗೆ ಸ್ವಲ್ಪ ಸಾಫ್ಟಾಗಿ ಉಬ್ಬಿ ಬರಬೇಕು ಅಂತಂದರೆ, ಮನೆಯಲ್ಲಿ ಒಂದು ಸ್ವಲ್ಪ ರೈಸ್ ಇತ್ತು ಅಂತಂದರೆ ಈ ರೀತಿ ರೈಸನ್ನು 1 ಕಪ್ಪಿನಷ್ಟು ಸೇರಿಸ್ಕೊಳ್ಳಿ. ನಾವೇನು ಅಕ್ಕಿನ ಹಾಕ್ಕೊಂಡಿದ್ದೆ ಅದೇ ಕಪ್ಪಲ್ಲಿ 1 ಕಪ್ಪಿನಷ್ಟು ರೈಸನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ರೈಸ್ ಇಲ್ಲ ಅನ್ನೋದಾದರೆ ಅವಲಕ್ಕಿನ ನೆನೆಸಿ ಬೇಕಾದ್ರೂ 1 ಕಪ್ಪು ಸೇರಿಸ್ಕೋಬೋದು. ನೀವು ಇಡ್ಲಿ ಹಿಟ್ಟನ್ನು ರುಬ್ಬಬೇಕಾದರೆ ನಿಮಗೆ ಮೀಡಿಯಂ ರವೆ ಏನಿದೆ, ತರಿತರಿಯಾಗಿ ಮೀಡಿಯಂ ರವೆ ಏನಿದೆ, ಆ ಅದಕ್ಕೆ ನಾವು ಇಡ್ಲಿ ಹಿಟ್ಟನ್ನು ರುಬ್ಕೋಬೇಕಾಗತ್ತೆ. ಮತ್ತು ನೀರನ್ನು ಅಷ್ಟೇ ತುಂಬ ಕಡಿಮೆ ಸೇರಿಸ್ಕೋಬೇಕು. ನೀರನ್ನು ತುಂಬ ಜಾಸ್ತಿ ನಾವು ಸೇರಿಸ್ಬಿಟ್ರೆ ಇಡ್ಲಿಗಳು ಮುದ್ದೆ ಆಗುತ್ತೆ, ನಿಮ್ಗೆ ಇಡ್ಲಿಗಳು ಉಬ್ಬಿ ಬರಲ್ಲ. ನೋಡಿ, ಈ ಹದದಲ್ಲೇ ನಿಮ್ಗೆ ಇಷ್ಟು ಗಟ್ಟಿನೇ ಇಡ್ಲಿ ಹಿಟ್ಟು ಇರಬೇಕು. ಈಗ ನಾನು ಎಲ್ಲ ಹಿಟ್ಟನ್ನು ಕೂಡ ಮೀಡಿಯಂ ರವೆ ಅದಕ್ಕೆ ರುಬ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ನೆನೆದ ಮೇಲೂ ಅಷ್ಟೇ ಮತ್ತೆ ನೀವು ರುಬ್ಬೋದಕ್ಕಿಂತ ಮುಂಚೆ 2-3 ಬಾರಿ ಚೆನ್ನಾಗಿ ತೊಳಿಬೇಕಾಗತ್ತೆ. ಆವಾಗ ನಿಮಗೆ ಈ ರೀತಿ ವೈಟಾಗಿರ್ತಕ್ಕಂಥ ಇಡ್ಲಿ ಬ್ಯಾಟರ್ ರೆಡಿ ಆಗುತ್ತೆ. ನೋಡ್ಬೋದು ಎಷ್ಟು ಸಖತ್ತಾಗಿ ವೈಟ್ ಆಗಿದೆ ಅಂತ. ಅಕ್ಕಿ ನೆನೆಸ್ಬೇಕಾದ್ರೂ ಚೆನ್ನಾಗಿ ತೊಳಿಬೇಕು, ಅಕ್ಕಿ ನೆಂದು ಆದಮೇಲೆ ರುಬ್ಬೋದಕ್ಕಿಂತ ಮುಂಚೆನೂ ಕೂಡ ನಾವು ಚೆನ್ನಾಗಿ ತೊಳಿಬೇಕು. ಸಬ್ಬಕ್ಕಿನ ಬಳಸಿರೋದ್ರಿಂದ ಈ ರೀತಿ ವೈಟಾಗಿ ಬರುತ್ತೆ. ನೀವು ನೀಟಾಗಿ ತೊಳ್ಕೊಂಡ್ರೂ ವೈಟಾಗಿ ಬರುತ್ತೆ. ಈಗ ನೈಟ್ ಪೂರ ಪರ್ಮಿಟೇಷನ್ ಆಗಲಿಕ್ಕೆ ಹಿಟ್ಟು ಉಬ್ಬಿ ಬರಲಿಕ್ಕೆ ಬಿಡಬೇಕಾಗತ್ತೆ. ಈಗ ಬೆಳಿಗ್ಗೆ 8 ಗಂಟೆ ನೋಡ್ಬೋದು ಹಿಟ್ಟು ಯಾವ ರೀತಿ ರೆಡಿ ಆಗಿದೆ ಅಂತ. ನೀವು ಈ ರೀತಿ ಮೇಲ್ಗಡೆ ತೆಗೆದ್ರೆ ಗೊತ್ತಾಗುತ್ತೆ, ಎಲ್ಲ ಬಬ್ಬಲ್ಸ್ ಬಂದುಬಿಟ್ಟಿರುತ್ತೆ, ಫುಲ್ಲು ನೊರೆ ಥರ ಆಗ್ಬಿಟ್ಟಿರುತ್ತೆ. ಅಷ್ಟು ಸಖತ್ತಾಗಿ ಇಡ್ಲಿ ಹಿಟ್ಟು ರೆಡಿ ಆಗಿರುತ್ತೆ. ನೋಡಿ ಎಷ್ಟು ಸಖತ್ತಾಗಿ ಇಡ್ಲಿ ಬ್ಯಾಟರ್ ರೆಡಿ ಆಗಿದೆ ಅಂತ. ಈ ರೀತಿಯಲ್ಲಿ ನಿಧಾನವಾಗಿ ನಾವು ಇದನ್ನು ತಿರುಗಿಸ್ಕೋಬೇಕಾಗತ್ತೆ. ತುಂಬ ಜಾಸ್ತಿ ನಾವು ತಿರುಗಿಸ್ಬಿಟ್ರೆ ನೊರೆ ಟೈಪ್ ಆಗಿಬಿಡುತ್ತೆ. ಈ ರೀತಿ ನಿಧಾನಕ್ಕೆ ನಾವು ಇಡ್ಲಿ ಹಿಟ್ಟನ್ನು ತಿರುಗಿಸ್ಕೋಬೇಕು. ಅದಾದಮೇಲೆ ಒಂದು 10 ನಿಮಿಷ ಬಿಟ್ಬಿಡಿ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸೋಡಾ ಬೇಕಿದ್ರೂ ನೀವು ಸೋಡಾನ ಸೇರಿಸ್ಕೋಬೋದು. ನಾನು ಸೋಡಾನ ನಾನು ಇಲ್ಲಿ ಸೇರಿಸ್ತಲ್ಲ, ಹಿಟ್ಟೇ ತುಂಬ ಚೆನ್ನಾಗಿ ರೆಡಿ ಆಗಿರೋದ್ರಿಂದ ನಾನು ಹಾಗೇ ಇಡ್ಲಿನ ಮಾಡ್ಕೊಳ್ತಾ ಇದ್ದೀನಿ. ಈಗ ಚಳಿಗಾಲ ಇರೋದ್ರಿಂದ ಹಿಟ್ಟುನಷ್ಟೇ ತುಂಬ ಜಾಸ್ತಿ ಉಬ್ಬಿ ಬರಲ್ಲ, ನಿಮಗೆ ಬೇಸಿಗೆ ಇತ್ತು ಅಂತಂದರೆ ತುಂಬ ಜಾಸ್ತಿ ಉಬ್ಬಿ ಬರುತ್ತೆ. ಈಗ ಇಡ್ಲಿ ಪ್ಲೇಟ್ಗಳನ್ನ ತೊಗೊಂಡು ಈ ರೀತಿಯಲ್ಲಿ ಸ್ವಲ್ಪ ಎಣ್ಣೆಗಳನ್ನ ಸೇರಿಸ್ಕೊಳ್ಳಿ. ಈ ರೀತಿ ಎಣ್ಣೆಗಳನ್ನ ಸೇರಿಸ್ಕೊಂಡ್ರೆ ನಿಮಗೆ ಇಡ್ಲಿ ಸ್ಮೂತಾಗಿ ಈಸಿಯಾಗಿ ಇಡ್ಲಿನ ಪ್ಲೇಟಿಂದ ಎತ್ಕೋಬೋದು. ಈ ರೀತಿ ಎಲ್ಲ ಪ್ಲೇಟ್ಗಳಿಗೂ ಕೂಡ ನೀವು ಎಣ್ಣೆನ ಹಚ್ಕೋಬೇಕಾಗತ್ತೆ. ಅದಾದಮೇಲೆ ನಾವು ಇಡ್ಲಿ ಹಿಟ್ಟನ್ನು ಸೇರಿಸ್ಬೇಕು. ನೋಡ್ಬೋದು ಎಷ್ಟು ಗಟ್ಟಿಗೇ ಇಡ್ಲಿ ಹಿಟ್ಟಿದೆ ಅಂತ. ನೀವು ತುಂಬ ತೆಳ್ಳೆ ಮಾಡ್ಕೊಂಬಿಟ್ರೆ ಇಡ್ಲಿ ಹಿಟ್ಟನ್ನು ನಿಮಗೆ ಇಡ್ಲಿ ಚೆನ್ನಾಗಿ ಬರಲ್ಲ, ಆವಾಗಲೇ ನಿಮಗೆ ಮುದ್ದೆ ಆಗೋದು. ಈ ಹದದಲ್ಲೇ ಇರಬೇಕು. ನಾನು ನೈಟು ಕೂಡ ಸ್ವಲ್ಪನೂ ನೀರು ಸೇರಿಸಿಲ್ಲ, ಬೆಳಗ್ಗೆನೂ ಕೂಡ ಸ್ವಲ್ಪನೂ ನೀರು ಸೇರಿಸಿಲ್ಲ. ಈ ರೀತಿಯಲ್ಲಿ ಎಲ್ಲ ಪ್ಲೇಟ್ಗಳಿಗೂ ಇಡ್ಲಿ ಹಿಟ್ಟನ್ನು ಸೇರಿಸ್ಕೊಂಡು ನಾವು ಇಡ್ಲಿ ಪಾತ್ರೆಯಲ್ಲಿ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಸಿಲ್ವರ್ ಪಾತ್ರೆ ಏನಾದ್ರು ಯೂಸ್ ಮಾಡೋದಾದರೆ ಕೆಳಗಡೆ ನೀರಿಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ಳಿ, ಆಗ ನಿಮಗೆ ಅದು ಸುತ್ತಲೂ ಕೂಡ ಕಪ್ಪಾಗಲ್ಲ. ಈಗ ಒಂದು ಲೆಡ್ಡನ್ನು ಕ್ಲೋಸ್ ಮಾಡಿ 10 ರಿಂದ 12 ನಿಮಿಷ ಹೈ ಫ್ಲೇಮ್ನಲ್ಲೇ ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ. ಈಗ 10 ರಿಂದ 12 ನಿಮಿಷ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಬನ್ನಿ, ಬೆಂದಾದ ನಂತರ ಇಡ್ಲಿಗಳ ಯಾವ ರೀತಿ ಉಬ್ಬಿದೆ,
ಎಷ್ಟು ವೈಟ್ ಆಗಿದೆ ಅಂತ ನೋಡ್ಬೋದು. ಈ ರೀತಿಯಲ್ಲಿ ಸುತ್ತಲೂ ಬೆಳ್ಳಲ್ಲಿ ಜಸ್ಟ್ ಪ್ರೆಸ್ ಮಾಡಿಕೊಂಡ್ರೆ ಸಾಕು ನೋಡಿ, ಎಷ್ಟು ಸಖತ್ತಾಗಿ ಪ್ಲೇಟಿಂದ ಇಡ್ಲಿಗಳು ಬರುತ್ತೆ. ಎರಡು ಬದಿನಲ್ಲಿ ಎಷ್ಟು ಸಖತ್ತಾಗಿದೆ ಅಂತ. ಇದೇ ಥರ ಇಡ್ಲಿಗಳು ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ, ಇದೇ ಥರ ಇಡ್ಲಿ ನಿಮಗೂ ಕೂಡ ಬರುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಇದೇ ಥರ ರೆಸಿಪಿನ, ಇಡ್ಲಿ ರೆಸಿಪಿನ ಮಾಡಿಕೊಂಡು ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.